ರಾತ್ರಿ ಟೈಮ್ ಆಲ್ಮೋಸ್ಟ್ 12 ಗಂಟೆ ಆಗಿತೆ 12 ಗಂಟೆಗೆ ರಾತ್ರಿ ಹೆಲ್ಮೆಟ್ ಇಲ್ಲದ ಬೈಕ್ ತಗೊಂಡು ಹೊರಗಡೆ ಬಂದಿನಿ ಎಮರ್ಜೆನ್ಸಿ ಅರ್ಜೆಂಟ್ ಅಂತ ಹೇಳಿ ಯಾಕಂತ ತೋರಿಸ್ನ ಬರ್ರಿ ನಿಮಗೆ ಯಾಕೆ ನಾನು ಈತಿಂದ ಹೊರಗಡೆ ಬನ್ನಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೆಲ್ಮೆಟ್ ಇಲ್ಲದ ಸೊ ಹೆಲ್ಮೆಟ್ ಇಲ್ಲದ ಗಾಡಿ ಓಡಿಸೋಕೆ ಹೋಗ್ಬಿಟ್ರಿ ಬಟ್ ಎಮರ್ಜೆನ್ಸಿ ಡ್ಯೂಟಿ ಎಮರ್ಜೆನ್ಸಿ ನಾನು ಹಂಗೆ ಹೆಲ್ಮೆಟ್ ಇಲ್ಲ ಬರಬೇಕಾಯ್ತು ಯಾಕಂತ ಹೇಳ್ತಾನ ಬರ್ರಿ ಮುಂದೆ ವಿಡಿಯೋ ನೋಡ್ರಿ ಹೆಸರು ಐತೆ ತಿಂಗ ಅವ್ನು ಆಫ್ ಮಾಡಿದ ಕೊತ್ತೂರು ದಿನಕ್ಕೆ ಹೋಗಿ ಫೋನು ಆ ರೋಡ್ನ ಯಾರೂ ಇಲ್ಲ ಆ ಕಣ್ಣೂ ಇಲ್ಲ ಈ ಕಣ್ಣೂ ಇಲ್ಲ ನಿಂದ ಆಫ್ ಮಾಡ್ಯಾನ ರಿಂಗ್ ಕಣ್ಣ ಸೈರನ್ ಕೊಟ್ಟಿನಿ ಆಫ್ ಮಾಡ್ಯಾನವ ಇನ್ನಾದ್ರೂ ಟ್ರೈ ಮಾಡ್ತೀನಿ ಆಗತ್ತೆ ನಿನ್ನ ಪಾಸ್ವರ್ಡ್ ಸೈತ ಗೊತ್ತಿಲ್ಲ ನಿನಗೆ ಇಲ್ಲ ಸಿಗ್ಲಿಲ್ಲ ಮಗಳೇ ನಾನು ಇಮೇಲ್ ಐ ಡಿ ಹಾಕಿ ಟ್ರ್ಯಾಕ್ ಮಾಡಿದ್ನೆ ಇದ್ರ ತಕ್ಕ ರಿಂಗ್ ಆಯಿತು ಸೈರನ್ ಕೊಟ್ಕೋತ ಹೋದ್ನೆ ಸೈಲೆಂಟ್ ಇಟ್ಟಿದ್ದಾನೆ ಫೋನು ಸೈರನ್ ಕೊಟ್ಕೋತ ಹೋದ್ನಿಲ್ಲ ಅಂತಿಲ್ಲ ಕೊತ್ತನೂರು ದಿನವರೆಗೂ ಹೋಯ್ತು ಅಲ್ಲಿಂದ ಆಫ್ ಹೋಯ್ತು ಅಲ್ಲಿಂದ ಯಾಕಡೋದು ನಂಗೆ ಓದಿನ ಗೊತ್ತಿಲ್ಲ ಕೊತ್ತನೂರು ಗಣೇಶ ದೇವಸ್ಥಾನ ಹತ್ರ ಹೋದ ಅಲ್ಲಿಂದ ಯಾಕಡೋದು ಗೊತ್ತಿಲ್ಲ ಇನ್ನು ಸೈರನ್ ಆಗೋದಿನ ಅದ ಲೊಕೇಶನ್ ತೋರಿಸ್ತೈತೆ ಏನು ಟೆನ್ಶ ಅಪ್ಡೇಟ್ ಆಗೈತೆ ಎಂತಕ್ಕೆ ನಾನು ಸೊ ವಿಡಿಯೋ ನೋಡಲ್ಲ ಏನಂತಂದರೆ ಕೈಕಲ್ಲ ಖಾರ ಬಿಟ್ಟಿದ್ದೆ ನಾನು ಯಾಕಂತಂದ್ರೆ ಸರ್ವತ್ನಾಗ ಅದು ವಿಡಿಯೋ ಮಾಡತ್ತಾನೆ ನಮ್ಮ ಮೇಡಮ್ ಅವ್ರು ದೇವಸ್ಥಾನಕ್ಕೆ ಹೋಗಿದ್ರು ಬರ್ಬೇಕಾದ್ರೆ ಆಟೋದಾಗ ಮೊಬೈಲ್ ಬಿಟ್ಟಾರೆ ಮೊಬೈಲ್ ಬಿಟ್ಟ ಮ್ಯಾಲ್ ಬಂದು ಹುಡುಕ್ತಾರೋ ಮೊಬೈಲ್ ಇಲ್ಲ ಅದಿ ಊಟ ಮಾಡ್ಬೇಕಾದ್ರೆ ಸ್ಪೂನ್ ಸ್ಪೂನ್ ಅಂತ ಕೇಳಿದ ನನಗೆ ಅದೇನೋ ಫೋನ್ ಫೋನ್ ಅಂತ ಅನಿಸ್ತ ಫೋನ್ ಇಲ್ಲಿದ್ದೀನಿ ಅಂತ ಕೇಳಿ ಸಡನ್ ಆಗಿ ನೋಡ್ತು ಹುಡುಕ್ತಾಳ ಫೋನೇ ಇಲ್ಲ ಕಾಲ್ ಮಾಡ್ತಾ ರಿಂಗ್ ಆಗೈತಿ ಎತ್ತವರ ಯಾರ ಆಮೇಲೆ ಡೌಟ್ ಬಂತು ಆಟೋದಾಗ ಹೋಗೈತಿ ಅಂತೇಳಿ ಸೊ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮೇಲ್ ಐ ಡಿ ಹಾಕ್ನು ಮೇಡಮ್ ಅವ್ರ ಮೇಲ್ ಐ ಡಿ ಪಾಸ್ವರ್ಡ್ ಗೊತ್ತಿಲ್ಲ ಲಕ್ಕಿಲಿ ನಂದು ಯೂಟ್ಯೂಬ್ದು ಮೇಲ್ ಐ ಡಿ ಅದ್ರಾಗ ಲಾಗಿನ್ ಮಾಡಿದ್ನಿ ಅಂದ್ರೆ ಸ್ಟುಡಿಯೋ ಅವಾಗ ಚೆಕ್ ಮಾಡ್ತಾರೆ ಯೂಟ್ಯೂಬ್ ಸ್ಟುಡಿಯೋ ಚೆಕ್ ಮಾಡ್ತಾನೆ ಅಂತ ಅಂದಿದ್ದಕ್ಕೆ ಹಾಕಿಕೊಟ್ಟಿದ್ನಿ ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋದ್ನಿ ಇಲ್ಲಿ ನೀವು ನೋಡತ್ತಿರ್ಬೋದು ಟ್ರ್ಯಾಕರ ಹೋದ್ನಿ ಅಲ್ಲಿ ಒಂದು ಕಡೆ ತೋರಿಸ್ತು ಆ್ಯಕ್ಚುಲಿ ಅವ್ನು ಮನೆ ತಕ್ಕ ಹೋದ್ನಿ ಅಲ್ಲಿ ಹೋಗಿ ನೋಡ್ತಾ ಫಸ್ಟ್ ಒಂದು ಕಡೆ ಬೇರೆ ಕಡೆ ತೋರಿಸ್ತು ಅಲ್ಲಿ ನೀವು ನೋಡ್ರಿ ಆಮೇಲೆ ಗೊತ್ತಾಗುತ್ತೆ ಅಲ್ಲಿ ನೋಡ್ರಿ ಫಸ್ಟ್ ಕಡೆ ಬೇರೆ ಕಡೆ ತೋರಿಸ್ತು ಮುಂತ ಆಮೇಲೆ ಅಲ್ಲಿ ಮುನ್ನೆ ಅಲ್ಲಿ ಯಾವ ಆಟೋನೂ ಆ ನಂಬರ್ ಆಟೋ ಯಾವ್ದು ಕಾಣಿಸ್ಲಿಲ್ಲ ಎರಡು ಆಟೋ ಇದ್ರು ಎರಡು ಆಟೋದಾಗ ಬೇರೆ ಬೇರೆ ನಂಬರ್ ಇತ್ತು ಬಟ್ ಒಂದು ನಂಬರು ಜೀರೋ ಮಾತ್ರ ಚೇಂಜ್ ಇತ್ತು ಮಿಕ್ಕರ ನಂಬರ್ ಸೇಮ್ ಇತ್ತು ಆಮೇಲೆ ಅವ್ಳು ನನಗೆ ರೈಡ್ ಕಳಿಸಿದ್ರು ಓಲಾ ಉಬರ್ದ ಚೆಕ್ ಮಾಡಿ ನಂಬರ್ ಬೇರೆ ಇತ್ತು ಮತ್ತೆ ವಾಪಸ್ ರೀಟ್ರ್ಯಾಕ್ ಮಾಡಿ ಅಪೋಸಿಟ್ ರೋಡ್ದಾಗ ತೋರಿಸ್ತು ಎಕ್ಸಾಕ್ಟ್ ಓಪನ್ ಕರೆಕ್ಟಾಗಿ ಆಟೋ ಅಲ್ಲಿ ನಿಂತಿತ್ತು ನಿಂತಿತ್ತು ಸೀಟ್ ಎಲ್ಲ ತೆಗೆದಿದ್ದ ಈಗ ಅವ್ನ ನಂಬರ್ ಕಾಲ್ ಮಾಡೋಂಗೆ ಅವಳ ನಂಬರ್ ಸ್ವಿಚ್ ಆಫ್ ಆಗಿತ್ತ ಸ್ವಿಚ್ ಆಫ್ ಮಾಡಿದ್ದ ಅವ್ನು ಹೆಂಗೆ ಮಾಡ್ಯಾನ ಅಂದ್ರೆ ನಾನು ಟ್ರ್ಯಾಕ್ ಮಾಡಿ ಪ್ಲೇಸ್ ಅವ್ನು ಅಂತ ಆಪ್ಷನ್ ಬರುತ್ತೆ ಟ್ರ್ಯಾಕ್ ಫೈನ್ ಮೈ ಡಿವೈಸ್ ಪ್ಲೇಸ್ ಅವ್ನ ಅಂತ ಆಪ್ಷನ್ ಬರುತ್ತೆ ಪ್ಲೇಸ್ ಅವ್ನ ಆಪ್ಷನ್ ಪ್ಲೇಸ್ ಅವ್ನು ಕೊಟ್ಟಿನ ಒಂದು ಎರಡು ಸರಿ ಕೊಟ್ಟಿದ್ದಕ್ಕೆ ಅದು ಸೈರನ್ ಹೊಡ್ಕೊಳ್ಳುವಾಗ ಏನು ಮಾಡ್ಯಾನ ಅವ್ನು ಸ್ವಿಚ್ ಆಫ್ ಮಾಡ್ಯಾನ ಫೋನ್ ಅವ್ನು ಏನೋ ಲಕ್ಕಿಲಿ ಮನೆ ಹತ್ರ ಹೋಗಿ ಸ್ವಿಚ್ ಆಫ್ ಮಾಡ್ಯಾನ ಅಲ್ವಾ ನೀವು ಹೋಗ್ತಲ್ಲ ಬಿಲ್ಡಿಂಗ್ ಓನರ್ ಬಂದ್ರೆ ಏನ ಯಾರು ನೀ ಏನ ಅಂತ ಕೇಳಿದ್ರೆ ಏನ ಮತ್ತೆ ನಮಗೆ ನೋಡ್ರಿ ಒಂದು ತರಣ ಕಾಣ್ತೀವಿ ರಾತ್ರಿ ಆ ಸರ್ವತ್ನಾಗ ಅಲ್ಲಿ ಹೋಗೋಣ ಅವಾಗ ಕೇಳಕ್ಕೆ ಹೇಳ್ತಾರೆ ಆಬ್ವಿಯಸ್ಲಿ ಏನೇ ಹಿಂಗೆ ನನ್ನ ಫೋನ್ ಅಂತ ಮಿಸ್ ಆಗಿದೆ ಆಟೋದಾಗ ನಿಂಗೆ ಹಿಂಗೆ ಹೆಂಗೆ ಗೊತ್ತು ಆದದೆಲ್ಲ ಎನ್ಕ್ವೈರಿ ಮಾಡಿ ಹೇಳ್ನೆ ಹಿಂಗೆ ಲಾಸ್ಟ್ ಬುಕ್ ಮಾಡಿದ್ವಿ ಅದಕ್ಕೆ ನೀ ಹಿಂಗೆ ಹೆಂಗೆ ಬಂದಂಗೆ ನಾನು ಟ್ರ್ಯಾಕ್ ಮಾಡ್ಕೊಂಬಂದಿ ಅಂತ ಹೇಳಿ ಅವ್ನು ಕರೆದ್ರು ಅವೇದ ಇಲ್ಲ ಹರ್ಯಾಕೆ ಕೊಡ್ಬೇಕಂತ ಮಾಡಿದ್ನಿ ಅಂದ್ರೆ ಅವ್ರ ವಶ ಹೇಳಿದ ಬೆಳಿಗ್ಗೆ ಕೊಡ್ಬೇಕನ್ನಂತ ಮಾಡಿದ್ದೆ ಸೊ ನೀನೇ ಬಂದು ಚಲೋ ಮಾಡಿದೆ ಹಂಗೆ ಹಿಂಗೆ ಅಂತಂದ ನನಗೆ ಒಂದು ಕ್ವಶನ್ ಕೊಡ್ಬೇಕಂತ ಮಾಡಿನಿ ಅಂತಂದ ಒಳ್ಳೆ ಖುಷಿನೇ ಆಯಿತು ಕೊಟ್ಟರೆ ಇನ್ನೂ ಖುಷಿ ಆಗಿತ್ತು ಸ್ವಿಚ್ ಆಫ್ ಯಾಕೆ ಮಾಡ್ಬೇಕಾಗಿತ್ತು ಅಂತ ಫೋನ್ ಮಾಡಿ ರಿಸೀವ್ ಮಾಡೋದಾಗಿತ್ತಲ್ಲ ಫೋನ್ ಮಾಡ್ರೆ ಡಿಸ್ಕನೆಕ್ಟ್ ಮಾಡಿ ಸ್ವಿಚ್ ಆಫ್ ಮಾಡಿದ ಸೊ ನಂಗೆ ಡೌಟ್ ಬಂದ ಆಮೇಲೆ ಹಂಗೆ ಹೋದ್ನಿ ಕಡೆಗೆ ಫೋನ್ ಸಿಕ್ತು ಫೋನ್ ಸಿಗಕ್ಕೆ ಒಂದವನ ಕಾರಣ ಏನಂತಂದ್ರೆ ಫೈಂಡ್ ಮೈ ಡಿವೈಸ್ ಎಲ್ಲರೂ ಆಂಡ್ರಾಯ್ಡ್ ಫೋನ್ದಾಗ ಫೈಂಡ್ ಮೈ ಡಿವೈಸ್ ಅಂತ ಡಿಫಾಲ್ಟ್ ಆ್ಯಪ್ ಅಂತ ಅದು ಡಿಸೇಬಲ್ ಆಗಿರುತ್ತೆ ಎನೇಬಲ್ ಮಾಡ್ಕೊಳ್ರಿ ದಯವಿಟ್ಟು ಎಲ್ಲ ಫೋನ್ದು ಲೊಕೇಶನ್ ಆನ್ ಮಾಡ್ಕೊಳ್ರಿ ಲೈವ್ ಎಕ್ಸಾಂಪಲ್ ನೀವು ನೋಡಿರಿ
ಸರ್ವತ್ನಾಗ ಹುಡುಕ್ಯಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಲಕ್ಕಿಲಿ ಫೈಂಡ್ ಮೈ ಡಿವೈಸ್ ಎನೇಬಲ್ ಮಾಡಿದ್ನಿ, ಲೊಕೇಶನ್ ಎನೇಬಲ್ ಇತ್ತು ಅಂತ ಹೇಳಿ ನನ್ನ ಫೋನ್ ವಾಪಸ್ ನಮಗೆ ಸಿಕ್ತು. ಇಲ್ಲ ಅಂತಂದ್ರೆ ಸಿಗತ್ತಿರ್ಲಿಲ್ಲ. ಅವ್ ಆಟೋ ನಂಬರ್ ಎಲ್ಲ ಆಟೋಗಳು ನೋಡಿದಾಗೆಲ್ಲ ಆ ನಂಬರ್ ನೆನಪರ್ತಿತ್ತು, ನೋಡ್ತಿದ್ವಿ. ಅವ್ನು ಸಿಗುವವರೆಗೂ ಹುಡುಕ್ತಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಇಲ್ಲಿ ಬಗೆಹರಿಸಲಾರ್ದ ನೂರಾರು ಸಾವಿರಾರು ಕೇಸ್ಗಳು ಬಿದ್ದ ಅಂತದ್ರಾಗ ಸಣ್ಣ ಸಣ್ಣ ಫೋನ್ ಮ್ಯಾಟ್ರ್ ಯಾರೋ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಸೊ ನಮ್ಮ ವಸ್ತುಗಳು ನಾವೇ ಜವಾಬ್ದಾರಿ, ನಾವೇ ರಿಸ್ಕ್ ತೊಗೋಬೇಕು. ಸೊ ನಾವೇ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ದಯವಿಟ್ಟು ಅದನ್ನು ಫೈಂಡ್ ಮೈ ಡಿವೈಸ್ ಎಲ್ಲರೂ ಯಾರ ಫೋನಿಗೆ ಇಲ್ಲ ಇನ್ಸ್ಟಾಲ್ ಮಾಡ್ಕೊಳ್ರಿ, ಲೊಕೇಶನ್ ಆನ್ ಮಾಡಿರಿ. ಇನ್ನೊಂದು ಎನೇಬಲ್ ಮಾಡಿರಿ, ದಯವಿಟ್ಟು ಫೈಂಡ್ ಮೈ ಡಿವೈಸ್ ಎನೇಬಲ್ ಮಾಡಿಕೊಂಡು ಲೊಕೇಶನ್ ಆನ್ ಮಾಡ್ಕೊಳ್ರಿ. ಸೊ ಅಟ್ ಲೀಸ್ಟ್ ಒಂದು 50% ಅಂತ ನಿಮ್ಮ ಫೋನ್ ಮಿಸ್ ಆದ ತಕ್ಷಣ ಸಿಗೋ ಚಾನ್ಸಸ್ ಇರುತ್ತೆ ನನಗೆ ಭಾವನೆ. ನನ್ನ ಹಂಗೆ ಆಗಿರೋದು ಇವಾಗ ಅದು ಎನೇಬಲ್ ಆಗಿದ್ದಕ್ಕೆ ನನ್ನ ಫೋನ್ ವಾಪಸ್ ಸಿಕ್ತು. ಇಲ್ಲಾಂದ್ರೆ ಸೀರಿಯಸ್ ಆಗಿದ್ನು, ಅವನು ಫೋನ್ ಕೊಡ್ತಿರ್ಲಿಲ್ಲ, ಕೊಡೋಂಗೆ ಇರಲಿಲ್ಲ. ಯಾಕಂದ್ರೆ ಫೋನ್ ಕೊಡೋನಿದ್ದಂದ್ರೆ ನಾನು ಕಂಟಿನ್ಯೂ ಕಾಲ್ ಮಾಡೋದು, ಡಿಸ್ಕನೆಕ್ಟ್ ಮಾಡ್ತಿರ್ಲಿಲ್ಲ, ರಿಸೀವ್ ಮಾಡ್ತಿದ್ದ. ಸೊ ಡಿಸ್ಕನೆಕ್ಟ್ ಮಾಡ್ತಿದ್ದ ಮಾಡತ್ತಂತಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾಕೆ ಡಿಸ್ಕನೆಕ್ಟ್ ಮಾಡ್ದನಂತೇಳಿ. ಸೊ ಅಷ್ಟೇ, ಇದೇನು ಜಾಸ್ತಿ ಏನಿಲ್ಲ, ಜಸ್ಟ್ ನಾವೊಂದು ಎಕ್ಸ್ಪೀರಿಯನ್ಸು. ಫೋನ್ ಕಳ್ಕೊಂಡೆ ವಾಪಸ್ ಸಿಕ್ತು, ನಾನು ಕಳ್ಕೊಂಡೆ, ಮೇಡಮ್ ಅವ್ರು ಕಳ್ಕೊಂಡ್ರು ವಾಪಸ್ ಸಿಕ್ತು. ಸೊ ನೀವು ಫೋನ್ ಕಳ್ಕೊಳಕ್ ಹೋಗ್ಬಿಟ್ರೆ ಹಿಂಗೆ ಯಾವಾಗ ಬೈ ಮಿಸ್ಟೇಕ್ ಬೇಕಂತ ಯಾರು ಕಳ್ಕೊಳಂಗಿಲ್ಲ, ಬೈ ಮಿಸ್ಟೇಕ್ ಕಳಿಬಹುದು. ಸೊ ಅದಕ್ಕೋಸ್ಕರ ಇದೊಂದು ಫೈಂಡ್ ಮೈ ಡಿವೈಸ್ ಅಂತ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ರಿ, ನಿಮ್ಮ ಲೊಕೇಶನ್ ಆನ್ ಮಾಡ್ರಿ, ಫೈಂಡ್ ಮೈ ಡಿವೈಸ್ನ ಎನೇಬಲ್ ಮಾಡಿ ಇಟ್ಟರೆ ಕಳೆದ್ರು ಒಂದು 50% ಚಾನ್ಸಸ್ ಇರುತ್ತೆ ನಿಮ್ಮ ಫೋನ್ ಸಿಗೋದು. ಓಕೆ, ಅಷ್ಟ. ನಿಮ್ಮ ವಸ್ತುಗಳು ನೀವೇ ಜವಾಬ್ದಾರಿ, ನಮ್ಮ ವಸ್ತುಗಳು ನಾವೇ ಜವಾಬ್ದಾರಿ, ಯಾರಿಗಾರು ಬರಂಗಿಲ್ಲ. ಅಷ್ಟ. ಸೊ ರಾತ್ರಿನೇ ವೀಡಿಯೋ ಮಾಡಿ ರಾತ್ರಿನೇ ಅಪ್ಲೋಡ್ ಮಾಡ್ತೀನಿ. ಇದು ನಿಮ್ಗೆ ಏನಾದರೂ ಹೆಲ್ಪ್ ಅನ್ಸುತ್ತೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಂತ ಅನಿಸ್ತಾರೆ, ದಯವಿಟ್ಟು ಇದನ್ನ ಇನ್ನೊಬ್ರಿಗೆ ಹೇಳ್ರಿ, ಫೈಂಡ್ ಮೈ ಡಿವೈಸ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೇಳ್ರಿ, ಲೊಕೇಶನ್ ಎನೇಬಲ್ ಮಾಡಿಡಕ್ಕೆ ಹೇಳ್ರಿ. ನೀವು ಒಂದು ರೂಪಾಯಿ ಮಿಸ್ಟೇಕ್ ಫೋನ್ ಕಳ್ಕೊಂಡ್ರು ಕೂಡ ನಿಮ್ಮ ಫೋನ್ ವಾಪಸ್ ಸಿಗತ್ತಾ. ಸಿಗೋಣ ಮುಂದಿನ ಒಳ್ಳೆ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.